ಗುರುದೇವರ ಪಾದಾರವಿಂದಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಪರಶಿವನಿಗೂ ಪರಶಿವನ ಅರ್ಧಾಂಗಿನಿಯಾಗಿರುವ ಕೃಪಾಮಯಿ ಕರುಣಾಮಯಿ ಜಗಜ್ಜನನಿ ಭಗವತಿ ರಾಜರಾಜೇಶ್ವರಿಯ ಚರಣಾರವಿಂದಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಸಾಕ್ಷಾತ್ ಭರ್ಗೋ ನರಾಕೃತಿ ಎಂಬ ವೇದವಾಕ್ಯದಂತೆ ಭಕ್ತ ಮುಮುಕ್ಷುಗಳ ಮನದ ಪಾಪ ತಾಪ ಕೋಪಗಳನ್ನು ನಿವಾರಿಸಲಿಕ್ಕೆ ಗುರುವಾಗಿ ಅವತರಿಸಿದ ನಮ್ಮೆಲ್ಲರ ಆರಾಧ್ಯ ದೈವವಾದ ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಪಾದಗಳಿಗೆ ಪಡುಮಟ್ಟು ಈ ಬ್ರಹ್ಮಾನಂದ ಆಶ್ರಮದ ಸಂಸ್ಥಾಪಕರಾದ ಬ್ರಹ್ಮೈಕ್ಯರಾದ ಷಣ್ಮುಖಾನಂದ ಮಹಾಸ್ವಾಮಿಗಳ ಪಾದಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಪ್ರತಿ ವರ್ಷದಂತೆ ಹೊಸ ವರ್ಷವನ್ನು ಸದ್ಗುರುಗಳ ಸ್ಥಾನವಾದ ಸಮಸ್ತ ಕ್ಷೇತ್ರಗಳಿಗಿಂತಲೂ ಪವಿತ್ರ ಕ್ಷೇತ್ರವಾದ ಈ ಹುಬ್ಬಳ್ಳಿಯಲ್ಲಿ ಸುಮಾರು ವರ್ಷಗಳಿಂದ ತಮ್ಮೆಲ್ಲರಿಗೆ ಪರಮಾತ್ಮನ ಸ್ಮರಣೆಯ ಜೊತೆಗೆ ಸದ್ಗುರುಗಳ ದರ್ಶನ ಶ್ರವಣದ ಮಾಡಿಸಬೇಕು ಅನ್ನೋ ಉದ್ದೇಶದಿಂದ ಹಮ್ಮಿಕೊಂಡ ಈ ಕಾರ್ಯಕ್ರಮದ ಶಿವಾನುಭವ ಪೀಠವನ್ನು ಅಲಂಕರಿಸಿ ಇಲ್ಲಿಯವರೆಗೆ ತಮ್ಮ ಅಮೃತ ಸಮಾನವಾದ ಉಪದೇಶವನ್ನು ದಯಪಾಲಿಸಿದ ಎಲ್ಲ ಪೂಜ್ಯರಿಗೂ ವಂದಿಸಿ ನಿಮ್ಮೆಲ್ಲರಿಗೂ ಕ್ಷಮಿಸಿ. ಚಿಂತನೆಗೆ ಅಧಿಕಾರವಾಗಿಟ್ಟುಕೊಂಡ ವಿಷಯವನ್ನು ಆಧರಿಸಿ ಎಲ್ಲ ಪೂಜ್ಯರು ತಮ್ಮ ಅಭಿಪ್ರಾಯಗಳನ್ನು ನಿವೇದನೆ ಮಾಡಿದ. ಮನುಜ ಕುಲದ ಜನನದ ಲಾಭವಾಗುವುದು ಇದು ಕ್ವಶ್ಚನ್ನದ ಪ್ರಶ್ನೆ ಅಂತ ಉತ್ತರ ಅವರೇ ಹೇಳ. ಅರಿತು ನಡೆವವನೇ ಬಲ್ಲವನು. ಬಹಳ ಜನ ಪ್ರಪಂಚದೊಳಗೆ ಪರಮಾರ್ಥದೊಳಗೆ ಕಾರ್ಯ ಪ್ರವೃತ್ತಿಯಾಗ್ತಾರೆ, ಅದರೊಳಗೆ 100 to 85 ಫೇಲ್ಯೂರ್ ಆಗ್ತಾರೆ. ಮಾಡಿ ಫೇಲ್ ಆಗ್ತಾನೆ, ಓದಕ್ ಹೋಗಿ ಫೇಲ್ ಆಗ್ತಾನೆ, ಏನೇನೋ ಮಾಡಕ್ ಹೋಗಿ ಫೇಲ್ ಆಗ್ತಾನೆ. ಕಾರಣ ಏನಿರಬೇಕು? ಹಾಗೇನಂದ್ರೆ ಏನಕ್ಕೆ ಕಾರಣ ಇದ್ದೇ ಇರ್ತದೆ, ಪ್ರಶ್ನೆನೇ ಇಲ್ಲ. ವಿಥೌಟ್ ಕಾಸ್ ದೇರ್ ಇಸ್ ನೋ ಎಫೆಕ್ಟ್. ಕಾರಣ ಇಲ್ಲೇ ಕಾರ್ಯ ಆಗುವುದನ್ನೇ ಇಲ್ಲ. ಅದಕ್ಕೆ ಅವರು ನಿಜಗೊಂಡ್ರು, ಅರಿತು ನಡೆವವನೇ ಬಲ್ಲವನು. ಮೊದಲು ಏನು ಹೇಳಕತ್ತಾರ ಅನ್ನೋದು ಆ ಸಬ್ಜೆಕ್ಟದು ಸಂಪೂರ್ಣ ಜ್ಞಾನ ಇರಬೇಕು. ವ್ಯಾಪಾರ ಮಾಡ್ತೇನೆ ಜ್ಞಾನ ಇರಬೇಕು. ಸುಮ್ ಚೀಟಿ ಕಟ್ಟಿದ್ರೆ ಬರ್ಬೇಕಲ್ಲ ಅವನಿಗೆ, ಅದನ್ನೂ ಬರಲಿಲ್ಲ ನಾ ಕಿರಣ ಹಿಡಿತಾನೆ ಅಂತ ಮುಂದಿನ ದೀಪಾವಳಿಗೆ ದೇವಾಳಿ ತೆಗಿತಾನ. ಮನುಷ್ಯನಿಗೆ ನಾಲೆಜ್ ಬೇಕು ಅದ್ರ ಬಗ್ಗೆ.
ಬಹಳ ಮಂದಿ ನಾಲೆಜ್ ಇರ್ತದೆ ಎಲ್ಲ ಕರೆ ಮಾಡಂಗನೇ ಇಲ್ಲ. ಇಡ್ಲಿ ಹೆಂಗ್ ಮಾಡ್ಬೇಕು ಸಾಂಬಾರ ಎಲ್ಲ ಗೊತ್ತಿರ್ತದ. ಮುಂಜಾನೆ 9 ಇದ್ದ ಅಂದ್ರೆ ನಾಷ್ಟ ಹೆಂಗ್ ಮಾಡ್ತಾರೆ ಜ್ಞಾನ ಅದ ಮಾಡಂಗಿಲ್ಲ. ಬಹಳ ಮಂದಿ ಮಾಡ್ತಾವ ಜ್ಞಾನ ಇರಂಗಿಲ್ಲ ಗೊತ್ತಿರಂಗಿಲ್ಲ. ಬರೋಡ ಬಹಳ ಚಲೋ ಮಾಡ್ಬೇಕಂತ ಮಾಡಕ್ ಹೋಗ್ತಾಳ ಗಂಡಗ ಮಕ್ಕಳು ಚಲೋ ಅಲ್ಲಿ ಅಂತ ಉಪ್ಪರ ಹೆತ್ತ ಖಾರ ಹೆತ್ತ ಎಲ್ಲ ಕೂಡಿ ತಿಪ್ಪಿಗೆ ಹೋಗ್ತದ ಹೊಟ್ಟಿಗೆ ಹೋಗಿಲ್ಲ ಮಾಡ್ತಾರ. ಮಾಡೋ ಜ್ಞಾನ ಇಲ್ಲ. ಬಹಳ ಮಂದಿ ಜ್ಞಾನ ಮಾಡಂಗಿಲ್ಲ. ಫೇಲ್ಯೂರ್ಸ್ ಆರ್ ಡಿವೈಡೆಡ್ ಇನ್ ಟು 2 ಕ್ಲಾಸಸ್. ಯಾರು ಫೇಲ್ ಆಗ್ತಾರೆ ಡಿವೈಡೆಡ್ ಇನ್ ಟು 2 ಕ್ಲಾಸಸ್. ದೋಸ್ ಹೂ ನೋಸ್ ಎವ್ರಿಥಿಂಗ್ ನೆವರ್ ಡೆಡ್, ಸಮ್ ಡೆಡ್ ನೆವರ್ ನೋ. ಬಹಳ ಮಂದಿ ತಿಳಿದಾದ ಎಂದೂ ಮಾಡಂಗಿಲ್ಲ, ಬಹಳ ಮಂದಿ ಮಾಡ್ತಾರೆ ಏನು ತಿಳಿದಿಲ್ಲ. ಅಂಥವ್ರ ಜೀವನದೊಳಗೆ ದುಃಖನೇ ಆಗ್ತದೆ ಅಂತ ತಿಳ್ಕೊಂಡು ನಿಜಗೊಂಡ್ರು ಬರೋದಿಲ್ಲಿ ಅರಿತು ನಡೆಯುವವನೇ ಬಂದವನು. ನಾ ಏನು ಹೇಳಕತ್ತೀನಿ ಅನ್ನೋದು ವರ್ಡ್ ಬೈ ವರ್ಡ್ ಪ್ರತಿ ಶಬ್ದ ಅದರ ಅರ್ಥ ತಿಳ್ಕೊಳ್ಳಿ. ಮೊದಲ ತಿಳಿದ ಮೇಲೆ ಮಾಡಕ್ಕೆ ಚಾಲು ಮಾಡಿ. ಅರ್ಧ ತಿಳ್ಕೊಂಡು ಮಾಡಕ್ ಮಾಡಿದ್ರಿ ಅಂದ್ರೆ ಅಭಿಮನ್ಯು ಚಕ್ರವ್ಯೂಹ ಪ್ರವೇಶ ಮಾಡಿದಂತ ಆಗುತ್ತದೆ. ಗೊತ್ತೇನು ಅಭಿಮನ್ಯು ಚಕ್ರವ್ಯೂಹ ಪ್ರವೇಶ ಮಾಡೋದು ಗೊತ್ತಿತ್ತು ಅವನಿಗೆ, ಹೊರದು ಬರದೆ ಗೊತ್ತಿತ್ತಿಲ್ಲ. ಏನಾಯ್ತು ಅವನಿಗೆ ಹೆಣ ಆಯ್ತು ಅಂತ. ಹಾಗೆ ಬಹಳ ಮಂದಿ ಅಧ್ಯಾತ್ಮದೊಳಗೆ ಪ್ರವೃತ್ತಿ ಆಗ್ತೀರಿ. ನಾ ಯಾರು ದಾರಿ ಹಿಡಿದೀನಿ ಅಂದರೆ ಗೊತ್ತದ ಇಲ್ಲ ನಿಮಗೆ. ಕರ್ಮ ಮಾರ್ಗ ಹಿಡಿದೀನೋ, ಉಪಾಸನ ಮಾರ್ಗ ಹಿಡಿದೀನೋ, ಜ್ಞಾನ ಮಾರ್ಗ ಹಿಡಿದೀನೋ, ನಿಮ್ಮ ಮಾರ್ಗನೇ ನಿಮಗೆ ಗೊತ್ತಿಲ್ಲ ಅಂದ್ರೆ ಊರಿಗೆ ಮುಟ್ಟುವುದು ಹೆಂಗೆ? ಊರಿಗೆ ಮುಟ್ಟುವುದು ಹೆಂಗೆ? ಅದಕ್ಕೆ ಅವರಂದ್ರು ಅರಿತು. ಯಾವ ಕೆಲಸವನ್ನ ಕಾರ್ಯವನ್ನ ಮಾಡಬೇಕಂತ ನಿನ್ನ ಅಪೇಕ್ಷೆ, ಆ ಕಾರ್ಯದ ಬಗ್ಗೆ ಸಂಪೂರ್ಣ ಮಾಹಿತಿ ಮೊದಲು ಮಾಡ್ಕೋಬೇಕು. ಮಾಹಿತಿ ಮಾಡಿಕೊಂಡು ಕೈ ಕೊಟ್ಟುಕೊಂಡಿರಬಾರ್ದು, ಮುಂದೆ ನಡಿಬೇಕು. ಚರೈವೇತಿ 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 ವೇದ ಹೇಳ್ತದ, ನಡೆದವರಿಗನ್ನೇ ಊರು ಮುಡ್ತಾರೆ, ನಡಿಲಾರ್ದವ ಎಂದೂ ಮುಟ್ಟಂಗಿಲ್ಲ ಮುಟ್ಟಂಗಿಲ್ಲ. ಹಾಗಾದ್ರೆ ಇವತ್ತು ನಿಜಗೊಂಡ್ರು ನಮಗೆ ಏನು ಮಾಡಂತ ಹೇಳಕತ್ತಾರೆ? ಮನುಜ ಕುಲದ ಜನನದ ಲಾಭ ಆಗುವುದು. ಇದರೊಳಗೆ ನಿಮಗೊಂದು ಶಬ್ದ ಬಹಳ ಪ್ರೀತಿ ಶಬ್ದ ನಿಮಗೆ, ಏನು ಲಾಭ? ಅದು ಬಹಳ ಪ್ರೀತಿ ಅಲ್ರಿ ಎಲ್ಲರಿಗೆ, ಬಹಳ ಜನ ಎಲ್ಲರ ಲಾಭ ಅಂತಾರೆ. ಅವ್ರು ಹೆಣ್ಮಕ್ಳು 10 ರೊಟ್ಟಿ ಮಾಡಿದ್ರೆ ಮನೆ ಮಂದಿರ ಉಡ್ಬೇಕಂತಾರೆ, ಅದು ಲಾಭ. ನಮ್ದು ಇದು ಆಗ್ಯದ್ರಿ, ಏನಾಗ್ಯದ ನಮ್ಗೆ ಆಶೀರ್ವಾದ ಆಗ್ಯದ್ರಿ ಏರ್ಯಾರ ಏರ್ಯಾರ. ಲಾಭ ಏನು? ಮನುಷ್ಯನಿಗೆ ಕಷ್ಟಪಷ್ಟದಕ್ಕೆ ಪ್ರಯೋಜನ ಸಿಗಬೇಕು, ಅದಕ್ಕೆ ಲಾಭ ಅಂತೇಳಿ. ಹಾಗಾದ್ರೆ ಲಾಭ ಯಾವುದು? ವ್ಯಾಪಾರ ಮಾಡಿದ್ರೆ ಏನು ದುಡ್ಡು ಲಾಭ ಸಾಕ್ತ, ಒಕ್ಕಲ್ತನ ಮಾಡಿದ್ರೆ ಒಳ್ಳೆ ಬೆಳೆ ಬರುದು ಲಾಭ. ಟೋಟಲ್ ನಾವೆಲ್ಲರೂ ಬಂದಿದ್ದ ಲಾಭಕ್ಕೆ ಬರ್ತೇವೆ. ನಮ್ಗೆ ಗೊತ್ತಿರಬೇಕು. ಬಹುಶಃ ನಿಮ್ಗೆ ನಾ ಎಲ್ಲರೂ ಕೇಳಿದೆ ಅಂದ್ರೆ ನೀವು ಯಾಕೆ ಬಂದಿರಿ ಇಲ್ಲಿ ಈ ಕುಂದಗೋಳ ರಾಶಿ, ನೀವು ಯಾಕೆ ಬಂದಿರಿ? ಬಹುಶಃ ಗೊತ್ತದ ನಿಮ್ಗೆ, ಸ್ವಾಮಿಗಳು ಹೊಸ ವರ್ಷ ಮಾಡ್ಯಾರ ಇಟ್ಟು ಅವ್ರ ಪ್ರವಚನ ಕೇಳೋದು ಅಂತ ಬಂದಿದ್ದೆ. ನೀವು ಇಲ್ಲಿಗೆ ಯಾಕೆ ಬಂದಿರಿ? ಪುನರ್ಕಾಸಕ್ಕೆ ಪ್ರವಚನ ಕೇಳಬೇಕು, ಎಲ್ಲ ಮಹಾತ್ಮರ ದರ್ಶನ ಮಾಡ್ಕೋಬೇಕು, ಸಿದ್ಧಾರ್ಥ ಅಭಿಷೇಕ ಮಾಡ್ಬೇಕು ಅಂತ ಬಂದಿದ್ದೆ. ಎಲ್ಲಿಗೆ? ಮುಂದುವರ ಕ್ರಾಶಿ. ನಾನು ನಿಮ್ಗೆ ಇನ್ನೊಂದು ಪ್ರಶ್ನೆ ಮಾಡ್ತೇನೆ, ನೀವು ಭೂಮಿಗೆ ಹುಟ್ಟಿ ಯಾಕೆ ಬಂದಿರಿ? ನೀವು ತಲೆ ತುಂಬಿಸ್ಕೋತೀವಿ ಹಿಂಗೆ ಕೇಳೋದು ಏನು ಹೇಳ್ಬೇಕ್ರಿ ಸ್ವಾಮಿ? ನೀವು ಕೊಂದ್ಕೊಳಕ್ಕೆ ಅದಕ್ಕೆ ಯಾಕೆ ಬಂದಿರಿ ಅಂದ್ರೆ ನಾನು ಹೇಳ್ತೇನೆ. ನೀವು ಮನುಷ್ಯನಾಗಿ ಹುಟ್ಟಿ ಯಾಕೆ ಬಂದಿರಿ ಅಂತ ಕೇಳಿದ್ರೆ ಸ್ವಲ್ಪ ಗಡ್ಬಿಡಿ ಯಾಕ ಏನ್ರಿ ಇದು ಕೇಳೋ ಪ್ರಶ್ನೆ? ಮನುಷ್ಯರಾಗಿ ಹುಟ್ಟಿ ಯಾಕೆ ಬಂದಿರಿ ಅಂದ್ರೆ ಗಂಡನ್ ಮಾಡ್ಕೊಳಕ, ಹೆಂಡತಿ ಮಾಡ್ಕೊಳಕ, ಇಬ್ರು ಕೂಡಿ ಒಂದು 4 ಮಕ್ಕಳು ಹಡ್ಯಾಕ,
ಇದಕ್ಕೆ ಮಹಾತ್ಮರ ಹಂಗೆ ಅಂದಿಲ್ಲಲ್ಲ ಬಸವಣ್ಣ ಅವರು, ಕೂಡಲ ಸಂಗಮ ದೇವ ನೊಲಿಸ ಬಂದ ಪ್ರಸಾದ ಕಾರ್ಯ. ಮನುಷ್ಯ ಯಾಕೆ ಹುಟ್ಟ್ಯಾನ ಅಂತ ಕೇಳಿದ್ರೆ ಪರಮಾತ್ಮನನ್ನ ನೋಡಲಿಕ್ಕೆ ಕಾಣಲಿಕ್ಕೆ ಪರಮಾತ್ಮನ ಪ್ರಾಪ್ತಿಗಾಗಿ ಹುಟ್ಟ್ಯಾನೆ. ಹೆಂಡತಿ ಗಂಡ ಮಕ್ಕಳು ಮಾಡ್ಕೊಳಕ್ ಅಲ್ಲ. ಮನುಷ್ಯ ಯಾಕೆ ಹುಟ್ಟಿ ಬಂದಾನ ಅಂದ್ರೆ ಇನ್ನೊಮ್ಮ ಹುಟ್ಟಿ ಬರಲಾರ್ದಂಗ ಮಾಡ್ಕೊಳಕ್ ಹುಟ್ಟ್ಯಾನೆ. ಏನ್ ಮಜಾ ಅದ ರೀ, ಯಾಕೆ ಹುಟ್ಟಿರಿ ಅಂದ್ರೆ ಇನ್ನೊಮ್ಮ ಹುಟ್ಟಿ ಬರಲಾರ್ದಂಗ ಮಾಡ್ಕೊಳಕ್ ಹುಟ್ಟ್ಯಾನೆ. ಅದು ಹಂಗೆ ಹುಟ್ಟುದು ಸಾಯಿದು ಇತ್ತಂದ್ರೆ ಮತ್ತೆ ಅದೇನು ಮಾಡೋ ಜರತ್ತಿಲ್ಲ ಅಲ್ಲಿ, ಅದೇನು ಮಾಡೋ ಜರತ್ತಿಲ್ಲ. ಜೀವನದಲ್ಲಿ ಮನುಷ್ಯನಿಗೆ ಪ್ರಮೋಷನ್ ಬೇಕು ಅಲ್ಲ, ಪ್ರಮೋಷನ್ ಬೇಕಿಲ್ಲ. ಸಾಯಿತಕ್ಕ ಕ್ಲರ್ಕ್ ಆಗಿ ಇರ್ಬೇಕ, ಸಾಯಿತಕ್ಕ ಪಿ ಎಸ್ ಆಗಿ ಇರ್ಬೇಕ, ಸಾಯಿತಕ್ಕ ಎಸ್ ಪಿ ಆಗಿರ್ಬೇಕ, ಇಲ್ಲ ಸಾಯಿತಕ್ಕ ನೀವು ಹೆಂಡತಿ ಆಗಿರ್ಬೇಕ ಅತ್ತಾಗ್ಬೇಕಂತೀರಿ, ಇಲ್ಲ ಹ್ಞೂ ಜಲ್ದಿ ಅತ್ತಾಗ್ಬೇಕಂತೀರಿ. ಪ್ರಮೋಷನ್ ಅದು ಅತ್ತಾಗುದಂದ್ರೆ ಅತ್ಯಾಗುದಂದ್ರೆ ಪ್ರಮೋಷನ್ ಅದು. ಹಾ ಸಸಿಯಾಗಿ ದುಡಿದ್ರಿ ಮುಂದೆ, ಹಾ ಈಗ ನಮ್ಗೆ ಪ್ರಮೋಷನ್ ಆಗ್ಯದ ಸ್ವಾಮಿ ಅಂದ್ರು. ಪ್ರಮೋಷನ್ ಏನು ಅತ್ತಾಗಿನೇ ಪ್ರಮೋಷನ್ ಇಟ್ಟೆ, ಇನ್ನು ಪ್ರಮೋಷನ್ ಅದ ಆಯಾಗಿನೇ ಅಜ್ಜಿ ಆಗಿನಿ, ಇದು ಪ್ರಮೋಷನ್ ಅದ ಮನುಷ್ಯನಿಗೆ. ಮತ್ತೆ ನೀ ಅತ್ತಿನೂ ಆಗಲಿಲ್ಲ ಅವನು ಆಗಲಿಲ್ಲ ಅಂದ್ರೆ ಬೈತಾ ಮದೆ ನಡೆದೇ ಇಲ್ಲಿ ಮಾಡ್ತಾರೆ, ಅದು ಮಾಡ್ತಾರಿಲ್ಲ. ಇವು ಪ್ರಮೋಷನ್, ಮದಿ ಆಗುವುದು ಪ್ರಮೋಷನ್, ಅವು ಆಗೋದು ಪ್ರಮೋಷನ್, ಹಡಿಯೋಕೆ ಜಲ್ದಿ. ಆಮೇಲೆ ಅತ್ತೆ ಆಗೋದು ಪ್ರಮೋಷನ್, ಆಮೇಲೆ ಅಜ್ಜಿ ಅಜ್ಜಿ ಆಗೋದು ಪ್ರಮೋಷನ್. ಜೀವನದೊಳಗೆ ಮನುಷ್ಯನಿಗೆ ಪ್ರಮೋಷನ್ ಕೇಳ್ತಾನ, ನೌಕರಿಗಳ ಪ್ರಮೋಷನ್, ಎಲ್ಲರ ಪ್ರಮೋಷನ್ ಹೇಳೋದು. ಹಾಗೆ ಮನುಷ್ಯ ಜೀವನದೊಳಗೆ ಬಂದ ಮೇಲೆ ನಾವು ಈಗ ಮಾನವರಾಗಿದ್ದೀವಿ, ಪ್ರಮೋಷನ್ ಬೇಕೇ ಬೇಡ, ಪ್ರಮೋಷನ್ ಬೇಕೇ ಬೇಡ. ಈಗ ನಾವು 83 ಲಕ್ಷ ಜೀವರಾಶಿಗಳಿಂದ ಪ್ರಮೋಷನ್ ಹಾಕೋತ 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 ಎಲ್ಲಿ ಬಂದೇವ್ರಿ ಈಗ ಮನುಷ್ಯರಾಗಿದ್ದೆ, ಮನುಷ್ಯರಾಗಿದ್ದೆ ಅಲ್ಲ. ಉದ್ಭಿಜ, ಸ್ವೇದಜ, ಅಂಡಜ, ಪಿಂಡಜ, ಇವೆಲ್ಲ 83 ಲಕ್ಷ ಜೀವರಾಶಿಗಳನ್ನು ಕ್ರಮಿಸಿ ನಾವು ಎಲ್ಲಿ ಬಂದೇವೆ ಅಂದ್ರೆ ಈಗ ಮಾನವರಾಗಿದ್ದೀವಿ, ಮನುಷ್ಯರಾಗಿದ್ದೀವಿ, ಜರ ಆಗಿದ್ದೀವಿ. ನಿಮ್ಗೆ 83 ಲಕ್ಷ ಪ್ರಮೋಷನ್ ಆಗ್ಯದ ಈಗ, ಈಗ 84ನೇ ಬಂದಿರಲಿ, ಮುಂದೆ ಪ್ರಮೋಷನ್ ಬೇಕಾ ಬೇಡ? ಅಕಸ್ಮಾತ್ ಪಿ ಎಸ್ ಐ ಇದ್ದವನಿಗೆ ಅವನಿಗೆ ಕಾನ್ಸ್ಟೇಬಲ್ ಮಾಡಿದ್ರೆ ಹೆಂಗೆ ಹಾಕಿದ್ರಿ, ಕೆಟ್ಟ ಮಾಸ್ತರ ಅಲ್ರಿ. ಎಸ್ ಬಿ ಆದವ್ರಿಗೆ ಪಿ ಎಸ್ ಐ ಮಾಡಿದ್ರ, ಚೈ 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 ಹೆಡ್ ಮಾಸ್ತರಿಗೆ ಕಸ್ಮುಡ್ಕಿ ಬರೀ ಮಾಸ್ತರ್ ಮಾಡಿದ್ರ ಕೆಟ್ಟ ಮಾಸ್ತರ್ ಏನ್ರಿ, ನಮ್ದೇನು ಹಳ್ಳಿ ಮಾಡಿದ್ರಿ, ನಮ್ ಮುಂದೆ ಕೊಡ್ಬೇಕು ಪ್ರಮೋಷನ್. ಹಾಗಾದ್ರೆ ಈಗ 84ನೇ ಲಕ್ಷದ್ದು ನೀವು ಪ್ರಮೋಷನ್ ಹಾಕೋತ ಬಂದೀರಿ, ಇದು ಲಾಸ್ಟ್ ಪ್ರಮೋಷನ್ ಅದ ನೋಡ್ರಿ, ಇದು ಲಾಸ್ಟ್ ಅದ, ಇದ್ರ ಮುಂದಿಲ್ಲ. ಇದ್ರ ಮೇಲೆ ಏನಾಗುದದ ಅಂತ ಕೇಳಿದ್ರೆ ದೇವ್ರಾಗುದದ. ಜೀವ ಹೋಗಿ ದೇವ್ರು, ನರ ಹೋಗಿ ನಾರಾಯಣ, ಮಾನವ ಹೋಗಿ ಮಹಾದೇವ ಆಗುದದ. ಪ್ರಮೋಷನ್ ಬೇಕಾ ಬೇಡ ನಿಮ್ಗ, ಬೇಕಾ ಬೇಡ? ಬರೇ ಗಂಡ ಹೆಂಡತಿ ಆಗಿರ್ಬೇಕಂತೀರೇ, ಏನು ಅವು ಆಗ್ಬೇಕಂತೀರೇ, ವಲ್ಲ ಅತ್ತೆ ಆಗ್ಬೇಕಂತೀರೇ, ವಲ್ಲ ಆಯ ಆಗ್ಬೇಕಂತೀರಿ, ಅಮ್ಮ ಆಗ್ಬೇಕಂತೀರೇ, ವಲ್ಲ ಪ್ರಮೋಷನ್ ಎಲ್ಲರೂ ಮಾಡ್ತಾರ್ರಿ. ಮನುಷ್ಯನಕ್ಕಿಂತಲೂ ಹೆಚ್ಚಿನ ಪ್ರಮೋಷನ್ ಏನು ಈಗ ಅಂದ್ರೆ ಮಹಾದೇವ. ಆ ಪ್ರಮೋಷನ್ ಸಿಗಬೇಕಾದ್ರೆ ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು? ಡ್ಯೂಟಿ ಸರಿ ಮಾಡ್ಬೇಕಿತ್ತು. ಮಾಸ್ಟರ್ ಸರಿ ಹೆಡ್ ಮಾಸ್ಟರ್ ಮಾಡ್ತಾರೆ, ಪಿ ಎಸ್ ಐ ಸರಿ ಡ್ಯೂಟಿ ಮಾಡಿದ್ರೆ ಅವನಿಗೆ ಎಷ್ಟು ಮಾಡ್ತಾರೆ, ಪ್ರಮೋಷನ್ ಕೊಡ್ತಾರೆ. ಡ್ಯೂಟಿ ಸರಿ ಮಾಡಲಂದ್ರೆ ಯಾರು ಕೊಡ್ತಾರೆ, ಯಾರು ಕೊಡ್ತಾರೆ? ಡ್ಯೂಟಿ ಮಾಡುವಾಗ ಸರಿ ಹೊಲ್ದಾಗ ಸರಿ ದುಡಿಬೇಕು, ಉತ್ಪನ್ನ ಬರ್ತದೆ. ವ್ಯಾಪಾರ ಸರಿ ಮಾಡಬೇಕು, ಲಾಭ ಸಿಗ್ತದೆ. ಮನುಷ್ಯ ಸರಿ ಇದ್ದ ಅಂದ್ರೆ ಮಹಾದೇವ ಪ್ರಮೋಷನ್ ಆಗಿ. ಅದಕ್ಕೆ ಏನ್ ಮಾಡ್ಬೇಕ್ರಿ ಅಂದ್ರೆ ನಿಜಗುಂಡು ಬರೋದು, ಮನುಜ ಕುಲದ ಜನನದ ಲಾಭವಾಗುವುದು ದೇವರಾಗುವುದು. ಮನುಷ್ಯ ಹುಟ್ಟಿ ಲಾಭೇನು, ನಾವು ದೇವರಾಗಬೇಕು, ನಾವು ದೇವರಾಗಬೇಕು. ನಾವು ದೇವರೇ ಇದ್ದೀವಿ ಹಿಂಗಾಕೊಂತೇವೆ ನೋಡ್ರಿ, ಹೆಂಗೆ ಇದೆ
ನಾ ಹೇಳ್ತೇನೆ ಹುಡುಗರಿ, ಸಾಣದ 2 ವರ್ಷ 1.5 ವರ್ಷ ಹುಡುಗರಿ ಕೂಸ ಚಂದ ಇರ್ಬೇಕು, ಗುಂಡ ಮಾರಿ ಇರಬೇಕು, ಜಟ ಮಾಡಿಸ್ಬೇಕು, ಹಣೆಗೆ ಇಬ್ಬತ್ತಿ ಹಚ್ಚಬೇಕು, ನೆಲ್ಲಕೊಂಡು ಟಿಕ್ಕಿ ಹಾಕಿಬಿಡ್ಬೇಕು, ಸುಮ್ಮ ಕೊಂಡು ಸೇರಿ ಯಾರು ಬೈ ಉಣಿಸಿದ್ವಿ, ಯಾವ ಜಾತಿದ ಯಾರು ಹುಡುಗರು ನೋಡಿ ಏನಂತೀರಿ ನೋಡಿ, ಅವ ಹೆಂಗ್ ಕುಂತ ನೋಡಿ ದೇವ್ರ ಕುಂತಕ್ ಬತ್ತ ಅಂತಿರಿಲ್ಲ, ಕೂಸ್ಗಳು ದೇವ್ರ ಅಂತಾರೆ. ನಿಮ್ಗೆ ಯಾವಾಗ ದೇವ್ರ ಅಂದ ನಾನು 70 ವರ್ಷ ಆಯ್ತು ನಿಮ್ಗೆ 2 ವರ್ಷ ಕೂಸಿ ನೋಡಿ ಅವ್ರು ಹೆಂಗ್ ಕುಂತ ಸುಮ್ಮನೆ ದೇವ್ರ ಕುಂತ ಈಗೇನಂತ ನೀವು ಹೆಂಗ್ ಕುಂತ ನೋಡಪ್ಪ ದೇವ್ ಕುಂತ ನಿಮ್ಗೆ ದೇವ್ ಅಂತ ಗಣ ದೇವ ಗಣ ದೇವ ಕೂಸುಗಳಿಗೆ ನಾವು ದೇವರಂತೇವೆ ಯಾಕೆ ಅದೇನು ಮಾಡಕ್ಕಂತೇಳಿದ್ರೆ ನಾ ಇಲ್ಲ ನಂದಿಲ್ಲ ನಿಂದಿಲ್ಲ ಅವಿಲ್ಲ ಅಂತ ಸುಮ್ಮನೆ ಕೊಟ್ಟ ನೀವು ಹಂಗೆ ಸುಮ್ಮನೆ ಕೂತೀರಿ ಸುಮ್ಮನೆ ಕೊಂಡ್ರು ಬೈತೀನಿ ಅಲ್ಲಿ ದೇವ್ರ ಹೆಂಗಾಗಿದೆ ದೇವ್ ಸುಮ್ಮನೆ ಕುಂತವ್ರ ದೇವ್ರು ಯಾರೇ ಅನ್ನಲ್ಲಕ್ಕ ಎಷ್ಟ್ಯಾಕ ಲಾಭ ಆಗಲಕ್ಕ ಎಷ್ಟ್ಯಾಕ ಸನ ಆಗಲಕ್ಕ ಯಾರ್ಯಾಕ ಬೈಯಲ್ಲಕ್ಕ ಯಾರ್ಯಾಕ ಸ್ತೋತ್ರ ಮಾಡಲ್ಲಕ್ಕ ಶಿವ 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 ನಾವು ಹುಟ್ಟೋದು ಶಿವನಾಗಲಿಕ್ಕೆ. ಅದಕ್ಕೆ ಅವರಂದ್ರು ಮನುಜ ಕುಲದ ಜನನದ ಲಾಭವ. ಈ ಮನುಜ ಅನ್ನೋ ಶಬ್ದ ಬಹಳ ಮಜೆ ಆದ, ಆತ್ಮಜ ಕಮಲಜ ಭೂಜ ಹಿಂಗ ಶಬ್ದ. ಭೂಜ ಅಂದ್ರೆ ಭೂಮಿ ಹುಟ್ಟುದು, ಜಲಜ ಜಲ ಅಂದ್ರೆ ನೀರ ಹುಟ್ಟುದು, ಕಮಲಜ ಅಂದ್ರ ಕಮಲದ ಹುಟ್ಟುದು. ಯಾರು ಬ್ರಹ್ಮ ಹುಟ್ಟಾನ ಕಮಲದ, ವಿಷ್ಣು ಪರಮಾತ್ಮ ಸಂಕಲ ಹುಟ್ಟಾನ ಕಮಲ, ಜ ಅಂದ್ರೆ ಹುಟ್ಟು, ಜಲಜ ಜಲದ ಹುಟ್ಟುದು, ಕಮಲಜ ಕಮಲದ ಹುಟ್ಟುದು, ಭೂಜ ಭೂಮಿ ಹುಟ್ಟುದು. ಇಲ್ಲಿ ಏನ್ ಬರ್ತಾರೆ ಮನುಜ, ಮನುಜ ಕುಲದ ಜನನದ ಲಾಭ. ಮನುಜ ಅಂದ್ರೇನು? ಹಿಂದಕ್ಕೆ ಒಬ್ರು ನಮ್ಮಲ್ಲಿ ಬಹಳ ದೊಡ್ಡ ಪರಮಾತ್ಮನ ಸಂಕಲ್ಪದಿಂದ ಹುಟ್ಟಿದಂತ ಪ್ರಥಮ ಸೃಷ್ಟಿಯೊಳಗೆ ಅವನಿಗೆ ಮನು ಅಂತ ಕರ್ರ. ಇದೇ ಮನು ಅನಂತ ಸೃಷ್ಟಿಯದವ. ನಮಗ ಮಾನವರು ಅಂತ ಕರೆದ್ರೆ ಯಾಕೆ? ಮನುವಿನಿಂದ ಹುಟ್ಟಿದವರು ಮಾನವರು. ಮನು ಅಂತ ನಮ್ಮ ಪೂರ್ವಜ, ಬಹಳ ಹಳಿ ಪೂರ್ವಜ, ಹೆಂದಕ 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 ಹಿಂದ ಹೆಂದಕ ಅಂತ. ಆ ಮನು ಅನ್ನುವಂತ ಒಬ್ಬ ಯೋಗಿ ತಪಸ್ವಿ ತತ್ವಜ್ಞಾನಿ ಭಗವಂತನ ಸಂಕಲ್ಪದಿಂದ ಹುಟ್ಟಿರ್ತಕ್ಕಂಥವ. ಅವನ ಪರಂಪರೆಯೊಳಗೆ ನಾವೆಲ್ಲ ಬಂದವರೇಪ್ಪ ಮನುಜ ಮನುಜ ಅಂತವರೊಳಗೆ ನಾವು ಮನುವಿನಲ್ಲಿ ಹುಟ್ಟಿದಂಥವರು ಮನುಜರು. ಇನ್ನೊಂದು ಅರ್ಥ ಅದ ಏನು? ಮನಸ್ಸು ಬಂದಾಗ ನಡೆಯವರು ಮನುಜರು. ಹೌದಾ? ಯಾಕೆ ಕುಂತ ಕುಂಡ್ರಂಗಾಯ್ತು, ಯಾಕೆ ತಿಂದಿತ್ತೆ ನಂಗಾಯ್ತು, ಯಾಕೆ ಹೊರಗೆ ಹೋಗಂಗಾಯ್ತು, ನಾ ಮನಸ್ಸಿನ ಬೆನ್ನು ಹತ್ತಿ ನಡಿಬಾರ್ದು ಅಂತ ಮಹಾತ್ಮ. ಅದಕ್ಕೆ ನಾವು ಮನುಷ್ಯರಾಗಿ ಹುಟ್ಟಿದ್ದು ಯಾಕೆ ಅನ್ನೋ ಪ್ರಶ್ನೆ ಮಾಡಿದ್ರು. ಪ್ರಶ್ನೆ ಮಾಡಿ ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಲಾಭ ಕೇಳ್ಯಾರ. ನಾವ್ಯಾರು ಹುಟ್ಟಿದ ಮೇಲೆ ಸುಮ್ಮನಿರಕ್ಕೆ ಸಾಧ್ಯ ಇಲ್ಲ. ಏನಾರ ಮಾಡ್ತೇವೆ, ಯಾರ್ಯಾರು ಮಾಡ ಸಾಧುವರೇ ಆಗ್ತಾನೆ, ಸನ್ಯಾಸರಿ ಆಗ್ತಾನೆ, ಗೃಹಸ್ಥರೇ ಆಗ್ತಾನೆ, ಬ್ರಹ್ಮಚಾರಿ ಆಗ್ತಾನೆ, ವ್ಯಾಪಾರ ಮಾಡ್ತಾನೆ, ಏನಾರ ಮಾಡ್ತಾನೆ. ಮಹಾತ್ಮರು ಕೇಳಿದ್ರು ನೀನು ಮಾಡಿದ್ದಿರ ಲಾಭ ಯಾವುದು? ನೀವು ಲಾಭ ಅಂತ ಅದಕ್ಕಂತೀರಿ, ಇನ್ಕಮ್ ಅಂತೀರ ನೋಡಿ ನೀವು ಅದಕ್ಕೆ ಇನ್ಕಮ್ ಇನ್ಕಮ್ ಅಂತ ಅದಕ್ಕಂತಾರೆ. ಸಾವುಕಾರರು ದೊಡ್ಡ ವ್ಯಾಪಾರಸ್ಥರು ಇನ್ಕಮ್ ತೋರ್ಸಂಗಿಲ್ಲ ನೋಡಿ, ತೋರಿಸ್ತಾರೆ. ಒಂದು 10 ಲಕ್ಷ ಫಾಯ್ದ ಆದರೆ ಎಡ್ಡೇ ತೋರಿಸ್ತಾರೆ, ಒಂದೇ ತೋರಿಸ್ತಾರೆ. ಯಾಕೆ? ಇನ್ಕಮ್ ಟ್ಯಾಕ್ಸ್ ಅದಾವ. ಏನ್ ತೋರಿಸ್ತಾನ? 10 ಲಕ್ಷ ರೂಪಾಯಿ ಜಮಾ, 8 ಲಕ್ಷ ರೂಪಾಯಿ ಖರ್ಚು, 2 ಲಕ್ಷ ಓಡಿಸ್ತಾನ. ಇನ್ಕಮ್ ಇನ್ಕಮ್ ನಮ್ಗೆ ಯಾರು ಇನ್ಕಮ್ ಮ್ಯಾಲ ಟ್ಯಾಕ್ಸ್ ಇರ್ತದೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಅಂತ. ಎಲ್ಲ ವ್ಯವಹಾರ ಮಾಡೋದ್ರೊಳಗೆ ಏನು ಉಳಿತದ ಅದಕ್ಕೆ ಟ್ಯಾಕ್ಸ್ ಅಂತ, ಅದಕ್ಕೆ ಲಾಭ ಅಂತೇವೆ. ಆ ಲಾಭಕ್ಕೆ ಟ್ಯಾಕ್ಸ್ ಕೊಡ್ತೇವೆ. ನಾನು ನಿಮಗೂ ಕೇಳ್ತೀನಿ, 50-60 ವರ್ಷ ಉಳಿದ ಬಳಕ ನಿಮ್ಗೆ ಏನು ಸಿಗ್ತದ?
ಕೂಟ್ರಿ, ಸಾಲಿ ಕಟ್ಟಿ, ನೌಕರಿ ಮಾಡಿದ್ವಿ, ಹೆಂಡತಿ ಮಾಡ್ಕೊಂಡು, ಮಕ್ಕಳು ಹಾಡಿದ್ವಿ, ಮಕ್ಕಳು ಹಾಡಿದ್ವಿ, ವ್ಯಾಪಾರ ಮಾಡಿದ್ವಿ, ಮನೆ ಮೇಲೆ ಮಾಡೇ ಕಟ್ಟಿದ್ವಿ, 60-70 ಬಂಗಾರ ಖರೀದಿ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಕಟ್ಟ ಕಡಿಗೆ ಅಂದ್ರೆ ಏನ್ರಿ? ಗ್ವಾಡಿಗೆ ಕುಂತ ಮೇಲೆ. ಗ್ವಾಡಿಗೆ ಕುಂತ ಮೇಲೆ ಅಂದ್ರೆ ಏನ್ರಿ? ಇರ್ತದ್ರಿ ಸಾಕ್ತಾನೆ ಅದ ಕಡಿಗೆ. ಅಲ್ಲಿ ಎಂಡ್ ಆಫ್ ದಿ ಇಯರ್ ಇನ್ಕಮ್ ತೆಗಿತೀರಲ್ಲ, ಎಂಡ್ ಆಫ್ ದಿ ಇಯರ್ ಇನ್ಕಮ್ ತೆಗಿತೀರಿ. ಹಂಗೆ ನಿಂದು ಎಂಡ್ ಆಫ್ ದ ಲೈಫ್ ಯಾವಾಗ ಮಾಡಿ ಮುಂದೆ ಅವಾಗ ಏನಲ್ಲ ಹೊಗೆದ್ರಪ್ಪ ಏನ ಹೊಗೆದ್ರ ಲಾಭ ಅಂದ್ರೇನು? ಮುಗಿದೊಳಗೆ ಉಳಿತದ ಅದೇ ಲಾಭ. ನಿನ್ನ ಕೈಯಾಗ ಏನು ಉಳಿದವ್ರು? ಏನು ಉಳಿದವ್ರು? ಧನೋ ಭೂಮವು ಪಶವಶ್ಯ ಗೋಷ್ಠೆ ಭಾರ್ಯಾಗ್ರಹ ದ್ವಾರಿ ಜನಶ್ಮಶಾನೆ ದೇಹಶ್ಚಿತಾಯಾಮ್ ಪರಲೋಕ ಮಾರ್ಗೆ ಧರ್ಮಾಂಗೋ ಗಚ್ಚತಿ ಜೀವ ಏಕ. ಗಳಿಸಿದ ಮನೆ ಮಾಡೆ ಅಲ್ಲೇ, ಫಲ ಅಲ್ಲೇ, ದನ ಹಕ್ಕಿಯಾಗ ಕೊಡಿಯಾಗ, ಮಕ್ಕಳು ಮನೆಯ, ಹೆಂಡತಿ ಮನೆಯಾಗ, ರೊಕ್ಕ ಬ್ಯಾಂಕ್ನಾಗ. ನಿನ್ನ ಜೊತೆಗೆ ಯಾವ್ದು ಬರ್ತದಪ್ಪ? ಲಾಭ ಏನು ನಿನ್ನ ಜೊತೆಗೆ? ಇನ್ಕಮ್ ಏನು ನೀವು ಹೋಗುತ್ತ ಅಂತ ನಥಿಂಗ್. ವಿ ಕೆನಾಟ್ ಕ್ಯಾರಿ ಔಟ್ ಆಫ್ ದಿಸ್ ವರ್ಲ್ಡ್. ನಾವು ಈ ಪ್ರಪಂಚದಿಂದ ಸಾಯ್ ಮ್ಯಾಲ ಹೋಗಿ ಏನು ತಗೊಂಡು ಹೋಗಕ್ ಬರಂಗಿಲ್ಲ. ನೀವು ಹೋಗ್ತೀನಂದ್ರೆ ಹಿಂದಿದ್ದರು ಹೋಗಿ ಬಿಡಂಗಿಲ್ಲ. ಇಲ್ಲಿ ಪಕ್ಕ ಒಂದೆರಡು ತೊಲಿ ಬಂಗಾರ ತಗ್ನ ಇಟ್ಕೊಂಡು ಸಾಯಿ ಬಿಡ್ತಾರೇನ್ರಿ? ಕೊಳ್ಳ ಒಂದೆರಡು ತೊಲಿ ಚೈನ್ ಇಟ್ಕೊಂಡು ಸಾಯಿ ಹೆಂಡತಿ ಕೊಳ್ಳಾಗ 50 ತೊಲಿ 50 ತೊಲಿ ಸ್ವಸ್ಥರ ಕೊಳ್ಳಾಗ 25 ತೊಲಿ ಮಕ್ಕಳಿಗೆಲ್ಲ ಕೊಟ್ಟಿದ್ವಿ. ಅಕಸ್ಮಾತ್ ನೆನ್ ಕೊಳ್ಳಾಗ ಒಂದು ಎರಡು ತೊಲಿ ಚೈನ್ ಇತ್ತಂದ್ರೆ ಹೋಲ್ ಬಿಡ್ರಿ ನಮ್ಮ ಅಪ್ಪನ ಕೊಳ್ಳಾಗ ಇಷ್ಟೆಲ್ಲ ನಮಗೆ ಇಟ್ಟಾನೆ ಹೋಲ್ ಬಿಡು ಅಂತ ಬಿಟ್ಟಿದ್ದೀನಿ. ಯಾರು ಬಿಡ್ತೀರೇನು ತಕೊಳ್ರಿ? ಮತ್ತೆ ಬರ್ತದೆ ಏನಪ್ಪ ನಿನ್ನ ಜೊತೆ ಇನ್ಕಮ್ ಏನದ? ಅದಕ್ಕೆ ಮಹಾನುಭಾವ ಹೇಳುದು, ಮನುಷ್ಯನಾಗಿ ಹುಟ್ಟಿದ ಮೇಲೆ ಹೆಂಗ ಎಲ್ಲ ಮಕ್ಕಳು ಪಕ್ಕಳು ದನ ಗಿನ ಎಲ್ಲ ಬಿಟ್ಟಾವ ಒಂದೇ ಸಾಯ್ತಾವ. ನೀವು ಅದಕ್ಕಿಂತ ಕಡಿ ಸಾಯ್ತೇವ ಮಾರಾಯ. ಕೊಯ್ಸ್ಕೊಂಡು ಕತ್ತರಿಸ್ಕೊಂಡು ಒದಿಸ್ಕೊಂಡು ನೀವು ಸಾಯ್ತಿ. ದನ ಆರಾಮ್ ಸಾಯ್ತ ನಿನಗೆ ಚಲೋ, ನಿನಗೇನು ಚಂದ ಸಾಯ್ತೀನಿ ಅನಿಸ್ಕೊಂಡು ಒಂದು 4 ದಿನ ಲಕ್ಕ ಹೊಡೋದು ಹಾಸಿ ಮೇಲೆ ಬೀಳು. ಜೀವ ಇದ್ದ ಮಗ ನೋಡು, ಕರ್ಕೊಂಬಂದು ಸೊಸೆ ನೋಡು, ಏನು ಏನು ಚಂದ ಅಂತಾರ ಅವ್ ಹಂತರ್ ಬಂದು ನಮ್ಮಂದು ಹೇಳ್ತಿರ್ತಾರ. ಏನಂತ ಸಾಯಿಲಿ ಅನ್ನಂಗಿಲ್ಲ, ಸತ್ತೋರು ಅನ್ನಂಗಿಲ್ಲ, ಅವರು ಇನ್ಡೈರೆಕ್ಟ್ ಮಾತಾಡ್ತಿರ್ತಾರೆ, ಭಾಳ ಚೆನ್ನ ಮಾತಾಡ್ತಾರೆ. ಏನ್ ರೀಪ ಅವ್ರ ಕಷ್ಟ ನಮ್ಗೆ ನೋಡೋದಾಗುವುದಿಲ್ಲ. ಸಿದ್ಧಾರ್ಥ ಕರ್ಕೊಂಡು ಇದು ಚಲೋ ರೀ, ನಾ ಸೇವೆ ಮಾಡೋದು ಚಲೋ ಆಗಂಗಿಲ್ಲ ಅಂತ ಅನ್ನಂಗಿಲ್ಲ. ಅವರು ಎಷ್ಟು ಚೆನ್ನ ಮಾತಾಡ್ತಾರೆ ಇನ್ಡೈರೆಕ್ಟ್. ಪಾಪ ಅವ್ರ ತ್ರಾಸಿಯನ್ನು ನೋಡೋದು ನಮ್ಗೆ ನೋಡಕ್ ಹಂಗಿಲ್ರಿ. ಅದಕ್ಕೆ ಯಾರು ಬರ್ತಾರಪ್ಪ ನನ್ನ ಜೊತೆಗೆ? ಯಾರದಾರ ನನ್ನ ಜೊತೆಗೆ ಬರತಕ್ಕಂಥದ್ದು ಏನು ನಿನ್ನ ಜೊತೆಗೆ? ಯಾವುದು ಇಲ್ಲ, ಯಾವುದು ನಿನ್ನ ಜೊತೆಗೆ ಬರಂಗಿಲ್ಲ. ಮತ್ತೆ ಇಷ್ಟೆಲ್ಲ ಕಷ್ಟ ಬಿಟ್ಟೇನು ಮಾರಯ್ಯ? ಎಂಥದ್ದು ಆಯುಷ್ಯ ನಿನಗೆ? ಸ್ವರ್ಣ ಕೋಟಿವಿಹಿ, ಒಂದೊಂದು ಶ್ವಾಸ ಒಂದು ತಾಸು ಜೀವಂತ ಇದ್ದದ್ದು ನೋಡಿದ್ರೆ